ಒಂದು ಕಲಾ ಪ್ರದರ್ಶನಕ್ಕೆ ಬಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಸೋಮೇಶ್ ಅವರು 15 ಜನ ಕಲಾವಿದರನ್ನು ಸೇರಿಸ್ಬಿಟ್ಟು ಈ ಕಲಾ ಪ್ರದರ್ಶನವನ್ನು ಮಾಡಿರೋದು ನಿಜಕ್ಕೂ ಸಂತಸದ ಸಂಗತಿ. ಯಾಕಂದರೆ ಕಳೆದ ಸುಮಾರು 2 ವರ್ಷಕ್ಕೂ ಹೆಚ್ಚು ಕಾಲದಿಂದ ಇಡೀ ನಮ್ಮ ಸಾಂಸ್ಕೃತಿಕ ಜಗತ್ತು, ಸಾಂಸ್ಕೃತಿಕ ಬದುಕು, ಸಾಂಸ್ಕೃತಿಕ ಆಗುಹೋಗುಗಳು ಎಲ್ಲವೂ ಸ್ತಬ್ಧಗೊಂಡಿತ್ತು. ಇದೀಗ ಕ್ರಮೇಣ ಅದು ಮುಂಚಿನ ಚಟುವಟಿಕೆಗಳು ಅನಾವರಣಗೊಳ್ತಾ ಇದ್ದಾವೆ, ಮತ್ತೆ ಚಟುವಟಿಕೆಗಳು ಆರಂಭ ಆಗಿದ್ದಾವೆ. ಈ 2 ವರ್ಷಗಳ ಒಂದು ಮೌನ ಇದೆಯಲ್ಲ, ಆ ಮೌನಕ್ಕೆ ಈಗ ಒಂದು ಉತ್ತರ ಸಿಕ್ಕುವ ಹಾಗೆ ಇವತ್ತು ಪ್ರದರ್ಶನಗಳು ಎಲ್ಲ ಕಡೆ ನಡೀತಾ ಇದ್ದಾವೆ, ಗ್ಯಾಲರಿಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ. ಬಹುತೇಕ ಮುಂಚಿನ ಯಾವ ಒಂದು ಚಟುವಟಿಕೆಗಳಿತ್ತು ಆ ಎಲ್ಲ ಚಟುವಟಿಕೆಗಳು ಪುನರಾರಂಭ ಆಗೋದ್ರ ಮೂಲಕ ಕಲಾ ವಲಯ ಒಂದು ದೃಷ್ಟಿಯಿಂದ ಸಂತಸದ ಕಡೆಗೆ ಸಾಗ್ತಾ ಇದೆ. ಇದು ಸಂತಸದ ಸಂಗತಿ. ಈ ಒಂದು ಸಂತಸದ ಸಂಗತಿಯ ನಡುವೆ ಈ 2 ವರ್ಷಗಳ ಅವಧಿಯಲ್ಲಿ ನಾವು ಮನೆ ಸೇರಿದ್ವಿ. ಆ ಮನೆ ಸೇರಿದ್ದಾಗ ಒಂದ್ ರೀತಿ ಅಂದ್ರೆ ಬೇರೆ ಬೇರೆ ಅನುಭವಗಳು ಬೇರೆ ಬೇರೆ ರೀತಿಯ ಕಲ್ಪನೆಗಳನ್ನು ಕೊಡ್ತಾವಲ್ಲ, ಹಾಗೆ ಈ 2 ವರ್ಷಗಳ ಮನೆ ಸೇರಿದ ಒಳ ಸೇರಿದ ಅನುಭವ ಇದೆಯಲ್ಲ, ಅದು ನಮ್ಗೆ ಹೊಸ ಕಲ್ಪನೆಗಳು ಕರಿಕೆ ತರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದರ ಒಂದು ಅನಾವರಣ ಇಲ್ಲಿ ಕೂಡ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ 2 ವರ್ಷಗಳು ನಾವು ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಇಡೀ ಜಗತ್ತಿನ ಆಗುಹೋಗುಗಳನ್ನ ನೋಡಿದ್ದೇವೆ. ಈ ಎಲ್ಲ ಆಗುಹೋಗುಗಳಿದ್ರೂ ಕೂಡ ಕಲಾವಿದ ಹೇಗಿರ್ತಾನೆ ಅಂದ್ರೆ, ಕಲಾವಿದನ ಕಲ್ಪನೆ ಅಂದ್ರೆ ಎಲ್ಲ ಸಂಗತಿಗಳಿಗೆ ಅವನು ಪ್ರತಿಕ್ರಿಯೆ ಕೊಡೋದಿಲ್ಲ. ನಡೀತಾ ಇರುವಂತ ಅನೇಕ ಘಟನೆಗಳಲ್ಲಿ ತನಗೆ ಯಾವುದು ಆಪ್ತ ಅನ್ಸುತ್ತೆ, ತನ್ನ ಅಥವಾ ತನ್ನ ಮನಸ್ಥಿತಿಗೆ ಯಾವುದು ಆಪ್ತ ಅನ್ಸುತ್ತಿದೆ ಅದಕ್ಕೆ ಮಾತ್ರ ಒಂದು ಪ್ರತಿನಿಧಿತ್ವವನ್ನು ಕೊಡ್ತಾನೆ, ಅದನ್ನ ಪ್ರತಿನಿಧೀಕರಣ ಮಾಡಿ ತೋರಿಸ್ತಾನೆ ತನ್ನದೇ ರೀತಿಯಲ್ಲಿ. ಅದಕ್ಕೆ ಹೇಳೋದು ಕಲೆ ಅನ್ನುವಂಥದ್ದು ತುಂಬಾ ವಿಶೇಷವಾದದ್ದು. ನಮ್ಮ ಸುತ್ತ ಅನೇಕ ಘಟನೆಗಳು ನಡೀತಾವೆ, ಆ ಘಟನೆಗಳಲ್ಲಿ ಕೆಲವು ಮಾತ್ರ ನಮ್ಮನ್ನ ತಾಕ್ತಾವೆ, ನಮ್ಮನ್ನ ಕಾಡ್ತಾವೆ. ಅಂತ ಘಟನೆಗಳನ್ನ ನಾವು ಇಟ್ಕೊಂಡು, ಅಂತ ಸನ್ನಿವೇಶಗಳನ್ನು ಇಟ್ಕೊಂಡು ನಾವು ನಮ್ಮ ಕಲಾಕೃತಿಗಳಲ್ಲಿ ಅದನ್ನ ಪ್ರತಿನಿಧೀಕರಣ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಈ ಪ್ರತಿನಿಧೀಕರಣ ಅನ್ನುವಂಥದ್ದು ಅಲ್ಲಿ ಇರುವಂತ ಘಟನೆಗಳಿಗೆ ಪ್ರತಿಕ್ರಿಯೆ ಆಗ್ಬರೋದು, ಪ್ರತಿಕ್ರಿಯೆಯಾಗಿ ಕಲಾವಿದನ ಕಲ್ಪನೆ ಸೇರ್ಕೊಂಡು ಬರ್ತದೆ, ಹಾಗಾಗಿ ಅದು ಕಲಾಕೃತಿ ಅನಿಸುತ್ತೆ. ಎದುರುಗಡೆ ಇದ್ದಂತ ಘಟನೆ ಆಗ್ಲಿ ಅಥವಾ ಸನ್ನಿವೇಶ ಆಗ್ಲಿ ಅದನ್ನ ನಾವು ಯಥಾವತ್ತಾಗಿ ಕಲೆಯಲ್ಲಿ ಚಿತ್ರೀಕರಣ ಮಾಡೋದಿಲ್ಲ. ಅದನ್ನ ಯಥಾವತ್ತಾಗಿ ಚಿತ್ರೀಕರಣ ಮಾಡಿದ್ರೆ ಅದು ಒಂದು ಕ್ರಾಫ್ಟ್ ಆಗ್ತದೆಯೇ, ಒಂದು ಕಲೆ ಆಗೋದಿಲ್ಲ. ಕಲೆ ಆಗುವಂತ ಸಂದರ್ಭದಲ್ಲಿ ಒಂದು ಕಡೆ ನಮಗೆ ಸ್ಕಿಲ್ ಇರಬೇಕು, ಎರಡನೇದು ಕಲ್ಪನೆ ಇರಬೇಕು, ಆ ಎರಡೂ ಅರಳಿಬಿಟ್ಟು ಕಲಾಕೃತಿಯಲ್ಲಿ ಮೂಡಿ ಬರಬೇಕು, ಆದರೂ ಕಲಾಕೃತಿ ಆಗ್ತದೆ. ಆ ದೃಷ್ಟಿಯಿಂದ ಸೋಮೇಶ್ ಅವರು ಈ ಒಂದು ಯಾವ ಒಂದು ಪ್ರದರ್ಶನವನ್ನ ಕ್ಯೂರೇಟ್ ಮಾಡಿದ್ದಾರೆ ಇದರಲ್ಲಿ ತುಂಬಾ ವಿಶೇಷವಾಗಿ ಗಮನ ಹರಿಸಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಕ್ಯೂರೇಟೆಡ್ ಶೋಸ್ ಅನ್ನುವಂತ ಕಲ್ಪನೆ ಬೇರೆ. ಕ್ಯೂರೇಟೆಡ್ ಶೋಸ್ ನಲ್ಲಿ ಒಂದು ಥೀಮ್ ಇರ್ತದೆ, ಅದ್ರ ಹಿಂದೆ ಒಂದಷ್ಟು ಬಹಳಷ್ಟು ಚಿಂತನೆ ಇರ್ತದೆ, ಯಾವ್ಯಾವ ಕಲಾವಿದರನ್ನು ಸೇರಿಸಬೇಕು, ಹೇಗ್ ಮಾಡಬೇಕು ಅನ್ನೋದಕ್ಕೊಂದು ಥೀಮ್ ಬೇಸಡ್ ಇರ್ತದೆ. ಕ್ಯೂರೇಷನ್ ಅಂದ್ರೆ ನಾವೆಲ್ಲ ಅಂದ್ಕೊಂಡಿರುವಾಗ ಸುಮ್ಮನೆ ಒಂದಷ್ಟು ಜನರನ್ನು ಸೇರಿಸ್ಬಿಟ್ಟು ಮಾಡೋದಲ್ಲ, ಕ್ಯೂರೇಷನ್ಗೆ ಕಲ್ಪನೆ ಬೇರೆ ಇದೆ. ಆದ್ರೆ ಇಲ್ಲಿ ವೈವಿಧ್ಯತೆಯೇ ಕ್ಯೂರೇಷನ್ ನ ವೈಶಿಷ್ಟ್ಯ ಆಗಿದೆ. 15 ಜನ ವೈವಿಧ್ಯ ಆಗಿದೆ ಅಂದ್ರೆ ಕಲಾವಿದರ ಪ್ರಾದೇಶಿಕತೆಯ ಬೇರೆ ಬೇರೆ ಭಾಗದ ಕಲಾವಿದರು ಇದರಲ್ಲಿ ಇದ್ದಾರೆ. ಪ್ರಾದೇಶಿಕವಾಗಿ ವೈವಿಧ್ಯ ಇದೆ, ವಯಸ್ಸಿನಲ್ಲಿ ವೈವಿಧ್ಯ ಇದೆ, ಸಂಸ್ಕೃತಿಯಲ್ಲಿ ವೈವಿಧ್ಯ ಇದೆ, ಆ ಎಲ್ಲದರ ಜೊತೆಗೆ ಇಲ್ಲಿರುವಂತ ಕಲಾಕೃತಿಗಳನ್ನು ಕೂಡ ವೈವಿಧ್ಯ ಇದೆ. ಈ ವೈವಿಧ್ಯತೆಯೇ ಈ ಒಂದು ಕಲಾ ಪ್ರದರ್ಶನದ ಒಂದು ಸೂತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿ. ಆ ವೈವಿಧ್ಯ ಇದೆಯಲ್ಲ ಅದನ್ನ ತಂದಿದ್ದಾರೆ. ಈ ವೈವಿಧ್ಯ ಯಾಕೆ ಮಹತ್ವ ಪಡ್ಕೊಳ್ಳುತ್ತೆ ಅಂದ್ರೆ, ಬಹುತೇಕ ಕಲಾ ಪ್ರದರ್ಶನಕ್ಕೆ ಬರುವಂತಹ ವೀಕ್ಷಕರಿಗೆ ತಮ್ಮದೇ ಅಧ್ಯಕ್ಷರು ಇರ್ತಾರೆ. ಆ ಅಧ್ಯಕ್ಷರು ಎಲ್ಲ ಕಲಾಕೃತಿಗಳು ಅಂತ ಸಂದರ್ಭದಲ್ಲಿ ಯಾವ ಕಲಾಕೃತಿ ಅವ್ರಿಗೆ ಇಷ್ಟ ಆಗ್ತದ ಅಂತ ಹೋಗಿರ್ತಾರೆ ಅದಿಷ್ಟ ಆಗ್ತದೆ. ಹಾಗೆ ವೈವಿಧ್ಯ ಇರುವಂತಹ ಸಂದರ್ಭದಲ್ಲಿ ತಮಗೆ ಬೇಕಾದನ್ನು ಹಂಚಿಕೊಂಡು ಅವರು ಆನಂದಿಸ್ತಾರೆ, ಅದು ಈ ವೈವಿಧ್ಯ ಇರುವಂತಹ ಕಲಾ ಪ್ರದರ್ಶನಗಳ ಒಂದು ಲಕ್ಷಣ. ಈ ವೈವಿಧ್ಯತೆ ಇದ್ದಾಗ ಅನೇಕರ ಕಲಾ ಪ್ರದರ್ಶನ ಹೋದಾಗ ಅನ್ಸುತ್ತೆ ಒಂದೇ ರೀತಿ ಅನಿಸ್ತದೆ. ಆವಾಗ ಆ ಮನಸ್ಥಿತಿಗೆ ಆ ಮನೋಭಾವಕ್ಕೆ ಯಾರು ಹೊಂದ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಅದಿಷ್ಟ ಆಗ್ತದೆ, ಉಳಿದವರು ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಬಂದಿರುವ
ಇಲ್ಲ ಇನ್ನೊಂದು ಕರೆತಿರ್ಬೋದು, ಮುಂದೋಗಿ ನಿಂತ್ಕೊಂಡು ಎಂಜಾಯ್ ಮಾಡ್ತಾರೆ. ಆ ಬಗೆಯ ಒಂದು ಅವಕಾಶವನ್ನ ಈ ಕಲಾ ಪ್ರದರ್ಶನ ಕೊಟ್ಟಿದೆ. ಈ ವೈವಿಧ್ಯದ ಜೊತೆಯಲ್ಲಿ ಸ್ಕಲ್ಪ್ಚರ್ಗಳನ್ನು ಕೂಡ ಸೇರಿಸಿದ್ದಾರೆ. ಸ್ಕಲ್ಪ್ಚರ್ ಬಗ್ಗೆ ಈಗಾಗಲೇ ತೇಜೇಂದ್ರ ಭಾವನೆ ಹೇಳಿದ್ದಾರೆ. ಈ ಸ್ಕಲ್ಪ್ಚರ್ ಪೇಂಟಿಂಗು ಅದರಲ್ಲೂ ವೈವಿಧ್ಯ ಅಂತಂದ್ರೆ ಮೀಡಿಯಂ ಸೈಜ್ ಆಮೇಲೆ ಅದರ ರೆಂಡಿಷನ್ ಹೀಗೆ ಒಟ್ಟಲ್ಲಿ ಈ ಕಲಾ ಪ್ರದರ್ಶನಕ್ಕೆ ಬಂದು ನೋಡಕ್ ಬಂದವರಿಗೆ ಏನಾದರೂ ಸಿಗುತ್ತೆ, ಏನಾದರೂ ನಾವು ಪಡ್ಕೊಂಡು ಹೋಗಿದ್ದೀವಿ ಅನ್ನುವಂತ ಒಂದು ಅನುಭವ ಇದೆಯಲ್ಲ, ಆ ಅನುಭವವನ್ನ ಕೊಡುವಂತ ಈ ಕಲಾ ಪ್ರದರ್ಶನ. ಈ ಪ್ರದರ್ಶನದಲ್ಲಿ ವೈವಿಧ್ಯದ ಅಂದ್ರೆ ತುಂಬಾ ನುರಿತ ಕಲಾವಿದರು ಇದ್ದಾರೆ, ಆರಂಭಿಕ ಹಂತದ ಕಲಾವಿದರು ಇದ್ದಾರೆ, ವೈವಿಧ್ಯತೆಯಲ್ಲಿ ಅವೂ ಇದೆ. ತುಂಬಾ ಎಕ್ಸ್ಪರ್ಟ್ ಇಲ್ಲಿ ಕಲಾಕೃತಿಗಳನ್ನು ನೋಡಲು ಗೊತ್ತಾಗ್ತದೆ ಅವರಿಗಿರುವಂತಹ ಅನುಭವ ಏನು, ಅವರ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಅದರ ಇಡೀ ಒಂದು ಕಲಾಕೃತಿ ಅದನ್ನು ತೋರಿಸುತ್ತೆ. ಹಾಗೆ ಆ ವೈವಿಧ್ಯತೆ ಇದೆಯಲ್ಲ, ಆ ವೈವಿಧ್ಯತೆಯನ್ನು ಕಾಯ್ದುಕೊಳ್ಳೋದ್ರ ಮೂಲಕ ಈ ಒಂದು ಪ್ರದರ್ಶನ ತುಂಬಾ ಯಶಸ್ವಿಯಾದ ಪ್ರದರ್ಶನ. ಇನ್ನು ಇಲ್ಲಿರುವಂತಹ ಕಲಾಕೃತಿಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಬೇರೆ ಬೇರೆ ಹಂತದ ಕಲಾಕೃತಿಗಳಿದ್ದಾರೆ. ಈ ಕಲಾಕೃತಿ ಕಲಾಕೃತಿ ಮಾಡುವಂತಹ ಮುಂಚೆ ಮಾಡೋದಕ್ಕಿಂತ ಮುಂಚೆ ಅನೇಕ ಸಲ ಈ ಕ್ಯಾನ್ವಾಸ್ ಇರುತ್ತಲ್ಲ, ಕ್ಯಾನ್ವಾಸ್ ಅನ್ನೋ ಮಾಧ್ಯಮ ಕಲಾವಿದರಿಗೆ ಚಾಲೆಂಜ್ ಮಾಡ್ತದೆ. ನಾನು ಈ ಖಾಲಿ ಕ್ಯಾನ್ವಾಸ್ ಇದ್ದೀನಲ್ಲ, ಇದನ್ನು ನನ್ನ ಜೊತೆಗೆ ಮುಖಾಮುಖಿ ಆಗು, ನನ್ನ ಜೊತೆಗೆ ಒಂದಾಗು ನೋಡೋಣ ಅಂತ. ಆ ಒಂದಾಗುವಿಕೆಯ ಕೆಲಸ ಇದೆಯಲ್ಲ ಕಲಾವಿದ, ಅದು ತುಂಬಾ ಸವಾಲಿನ. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಆರಂಭದಲ್ಲಿ ಅಂದ್ಕೊಂಡಿರೋದೇ ಬೇರೆ ಏನೋ ಮಾಡ್ಬೇಕಂತ, ಮಾಡ್ತಾ ಮಾಡ್ತಾ ಇನ್ನೇನೋ ಆಗ್ತದೆ. ಅದು ಕಲಾವಿದರಿಗೆ ಈ ಕ್ಯಾನ್ವಾಸ್ ಅಥವಾ ಬಿಚ್ಚಿ ನೀಡುವಂತ ಸವಾಲು. ಆ ಸವಾಲುಗಳನ್ನು ಎದುರಿಸಿ ಎದುರಿಸಿ ನಾವು ಕಲಾಕೃತಿ ಮಾಡ್ತೇವೆ, ಕಲಾಕೃತಿ ಮಾಡ್ತಾ ಮಾಡ್ತಾ ನಾವು ಸಂತೋಷ ಕೊಡ್ತೇವೆ. ಈ ಕಲೆಗಿರುವಂತ ಇನ್ನೊಂದು ತುಂಬಾ ಮಹತ್ವದ ಸಂಗತಿ ಅಂದ್ರೆ, ನೀವು ಯಾವ ಕಲಾವಿದರನ್ನಾದ್ರೂ ಕೇಳಿ ಅವ್ರು ಮಾಡಿರುವಂತ ಕಲಾಕೃತಿ ಅವರಿಗೆ ಖುಷಿ ಕೊಟ್ಟಿರ್ತದೆ, ಖುಷಿ ಕೊಟ್ಟಿರ್ತದೆ. ಆ ಖುಷಿ ಕೊಟ್ಟಿರುವ ಕಾರಣದಿಂದಲೇ ಅವರು ಕಲಾ ಪ್ರದರ್ಶನ ಮಾಡಿರ್ತಾರೆ, ಇಲ್ಲದ್ರೆ ಪ್ರದರ್ಶನ ಮಾಡ್ತಾರೆ. ಅದು ಬೇರೆ ಕಲೆಗಳಿಗೂ ಚಿತ್ರಕಲೆಗೂ ಇರುವಂತಹ ಒಂದು ವೈಶಿಷ್ಟ್ಯ. ಪ್ರತಿಯೊಬ್ಬ ಕಲಾವಿದರು ತನ್ನದೇ ಆದ ರೀತಿಯಲ್ಲಿ ಆನಂದ ಪಡ್ತದೆ. ಅದು ಪರಿಣಿತಿಯ ನೆಲೆಯಲ್ಲಿ ತುಂಬಾ ಆರಂಭದ ಹಂತ ಇರ್ಬೋದು ಅಥವಾ ಮಧ್ಯಮ ಹಂತ ಇರ್ಬೋದು, ಬೇರೆ ಯಾವುದೇ ಹಂತ ಇದ್ರು ಕೂಡ ಆ ಕಲಾವಿದನಿಗೆ ಅದು ಆನಂದ ಕೊಡುತ್ತಲ್ಲ, ಅದು ಈ ಕಲೆಯ ವೈಶಿಷ್ಟ್ಯ. ಆ ಬಗೆಯ ದೃಷ್ಟಿಯಿಂದ ಈಗಿನ ಅನೇಕ ಕಲಾವಿದರು ಇದು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೀರಿ. ಅಕಾಡೆಮಿಕ್ ಕೃತಿ ಇರ್ಬೋದು, ರಿಯಲಿಸ್ಟಿಕ್ ಕೃತಿ ಇರ್ಬೋದು, ಮಾಡರ್ನ್ ಇರ್ಬೋದು,